ಆದರೆ ಕಾನೂನು ಚೌಕಟ್ಟು ಕೊಡಲಿಲ್ಲ, ಇವತ್ತು ಕೊಡ್ತಾ ಇಲ್ಲ. ಮತ್ತು ನಾವು ಸಬ್ಸಿಡಿಯನ್ನು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಆದರೆ ಇವತ್ತು ಯಾವಾಗ ಮುಡ್ತಾ ಇಲ್ಲ ಸಬ್ಸಿಡಿಗಳು. ಜೊತೆಗೆ ಸಬ್ಸಿಡಿಗಿಂತ ಹೆಚ್ಚಿಗೆ ನಾವು 2,000 ರೂಪಾಯಿ 4 ತಿಂಗಳಿಗೆ ಕೊಡ್ತಾ ಇದ್ದೀವಿ, ವರ್ಷಕ್ಕೆ 1,000 ರೂಪಾಯಿ ಕೊಡ್ತಿದ್ವಿ ರೈತರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಷ್ಟರಿಂದ ರೈತ ಉದ್ದಾರ ಆಗುವಂಥದ್ದು ಅದು ಬೆಳೆದಂತಾಗಿಲ್ಲ, ಅವನ ಇನ್ಕಮ್ ಇನ್ನೂ ಹೆಚ್ಚಾಗಿಲ್ಲ. ಅಂದರೆ ರೈತ ಪರವಾಗಿಲ್ಲ, ಯುವಕರಿಗೆ ಉದ್ಯೋಗಗಳಿಲ್ಲ, ಬಡತನ ಸಾಕಷ್ಟು ಆಗ್ಯದ. ಬಡತನ ಆಗಿರ್ಬೋದು, ರೈತ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಜೊತೆಗೆ ಯುವಕರಾಗಿರ್ಬೋದು, ಈ ನಾಲ್ಕು ವಿಷಯಗಳ ಬಗ್ಗೆ ಈ ಜಾತಿಗಳಿಗೆ ಏನು ಮಾಡಿದ್ರಿ ಇವರು, ಬರೀ ಲಿಪ್ ಸಿಂಪತಿ ತಿನ್ನೋ ತುಟಿಯ ಒಂದು ಸಮಾಧಾನ ಮಾಡುವಂಥದ್ದು ಮೇಲ್ಪದರಲ್ಲಿ ಅಷ್ಟು ಮಾಡಿದ್ರಿನ ಅವರು ಎದ್ರಿಗಳಂಥ ಕೆಲಸಗಳಾಗಲಿಲ್ಲ. ಇವತ್ತಿನ PSUಗಳಾಗಿರ್ಬೋದು ಮತ್ತೇನೋ ಇದೆಲ್ಲ ಅವ್ರಿಗೆ ಇವತ್ತು ಚರ್ಚೆನೂ ಆಗ್ತಾಯಿಲ್ಲ. ಅವು ಇವತ್ತು ನೋಡಿರಿ ಪಾರ್ಲಿಮೆಂಟ್ ಆರಂಭದಿಂದ ಇವತ್ತು ಮೊನ್ನೆ ಆಚರಣೆ ಶುರುವಾಯಿತು ಪಾರ್ಲಿಮೆಂಟಲ್ಲ, ಕಳೆದ 10 ದಿವಸಗಳವರೆಗೆ 12 ತಾರೀಕು ಮುಗಿಬೇಕಾಯ್ತು ಅದು. ಈ 12 ತಾರೀಕಿನವರೆಗೆ ಏನೂ ಅದರಲ್ಲಿ ಏನಪ್ಪಾ ಚರ್ಚೆ ಆಯ್ತು ಅಂದರೆ ಕೇವಲ ಈ ಒಂದು ವ್ಯರ್ಥ ಲಾಭಗಳು ಅಂತ ಹೇಳ್ಬೋದು ನಾವು ಅದಕ್ಕೆ. ಆದರೆ ಒಂದಿಷ್ಟು ಏನೋ ಒಳ್ಳೆಯವು ಆಗಿದೆ ಇಲ್ಲ ಅಂತಲ್ಲ, ಅಲ್ಲಿ ರೈತರು ಬಂದು ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲಲ್ಲೇ, ಇಲ್ಲಿ ಬಡತನದ ಬಗ್ಗೆ ಚರ್ಚೆ ಆಗಲಿಲ್ಲ, ಇನ್ನೊಂದು ಆಗಲಿಲ್ಲ, ಅದೆಲ್ಲ ಬಿಟ್ಟುಕೊಂಡು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯ ಸಲುವಾಗಿ ಒಂದು 50,000 ಕೋಟಿ ರೂಪಾಯಿಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ, ಮಾಡಿರಿ ಅಂತೇಳಿ ನಮ್ಮ ಬಜೆಟ್ನಲ್ಲೇ. ಅದರಲ್ಲಿ 40% ಈ ನಡುಕಿನ ಜನರನ್ನು ತಿಂದು ಹೋಗಿಬಿಡ್ತಾರೆ ರೀ. ಈಗ ಒಂದು 40%, ಈಗ 50% ಆಗ್ಬೋದೇನೋ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಮಾತ್ರ 40% ಹೊಡಿತಾ ಇದ್ದಾರೆ, ಹೊಡೆದಕ್ಕೆ ಏನು ಬೇಕಂತ ಮಾಡಿಕೊಂಡ್ರು. ಬಟ್ ರೈತರಿಗಾಯ್ತು, ಬಡವರಿಗಾಯ್ತು, ಮಹಿಳೆಯರಿಗಾಯ್ತು, ಯುವಕರಿಗಾಯ್ತು, ಏನೇನು ಕೊಟ್ಟರು, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಎಷ್ಟು ಏನೇನು ಮಾಡಿದರು ಅದರ ಬಗ್ಗೆ ವಿವರಣೆ ಇರಲಿಲ್ಲ. ಮುಂದಿನ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, 10 ವರ್ಷದಾಗ ಆಗಲಾರ್ದು ಒಮ್ಮೆಗೆ ಆಗ್ತಾರೆ ಅನ್ನೋದು ಭರವಸೆಯೂ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ, ನಮ್ಮ ಅಧಿಕಾರ ಕೊಡ್ರಿ ಅಂತ ಹೇಳಿದರು ರಾಹುಲ್ ಗಾಂಧಿಯವರು. ನಾವು ಸ್ವಲ್ಪ ಕೊಟ್ಟೀವಿ, ಅರೆ ಮನಸ್ಸಿಂದ ಕೊಟ್ಟಿವಿ, ಮುಂದಿನ ಸಲ ಒಳ್ಳೇದಾಗ್ಬೋದೇನು. ಬಟ್ ಇವತ್ತು ವಿರೋಧ ಪಕ್ಷದ ನಾಯಕಾಗೆ ಅವ್ರು ತಾವು ಏನು ಮಾಡಬೇಕಾಗ್ಯದ, ಯಾವ ಚರ್ಚೆ ಮಾಡಬೇಕಾಗ್ಯದ ಅದು ಮಾಡ್ತಾ ಇದ್ದಾರೆ. ರೈತರು ಸಹಿತ ಇವತ್ತು ಮೋದಿಯವ್ರು ಹೋಗಿ ಭೇಟಿ ಆಗೋದ್ರೆ ರೈತರು ಸಂಘಟನೆಗಳು ರಾಹುಲ್ ಗಾಂಧಿಯವ್ರು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಕೆಲಸಗಾರರು ಈ ಅದರಲ್ಲೂ ಈ ಒಂದು ಏನಪ್ಪ ಅಂತಂದರೆ ಸ್ವಚ್ಛತಾ ಕೆಲಸ ಮುನ್ಸಿಪಾಲಿಟಿ ಕೆಲಸ ಮಾಡೋದು ಜನರು ಸಹಿತ ಅವ್ರ ಸಂಘಟನೆಗಳು ಒಂದು ಸ್ಕ್ಯಾವೆಂಜಸ್ ಅಂತೀವಿ ನಾವು, ಈ ಒಂದು ಏನಪ್ಪ ಅಂತಂದರೆ ಈ ಒಂದು ನಮ್ಮ ಸ್ವಚ್ಛ ಮಾಡುವಂಥ ಕೆಲಸಗಳು ಮಾಡ್ತಿರುವಂಥವ್ರು ಅವರು ಸಹಿತ ಹೋಗಿ ಭೇಟಿ ಆಗ್ತಾಯಿದ್ದಾರೆ ನಮ್ಮ ರಾಹುಲ್ ಅವರಿಗೆ. ಯಾಕೆಂದರೆ ಇವರು ಪ್ರಶ್ನೆಯನ್ನು ಮಾಡಿ ನಮ್ಮನ್ನು ಸಂಸತ್ನಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಅಂತೇಳಿ. ಆದರೆ ಮೋದಿಯವರಿಗೆ ಅವ್ರು ಭೇಟಿ ಆಗ ಅವಕಾಶ ಕೊಡೋದಿಲ್ಲ ಅನ್ನೋದು ಆರೋಪಗಳು ಇದ್ದಾವೆ. ಅದಿನ್ನೂ ಇರಲಿ, ಇವತ್ತು ನಾವು ಮೂಲ ಮಾತಾಡೋಕ್ಕೆ ಶುರು ಮಾಡಿದ್ದೇನಪ್ಪ ಅಂತಂದರೆ ಪ್ರಣೀತಿ ಮತ್ತು ರಾಹುಲ್ ಗಾಂಧಿ ಅವ್ರ ಮಧ್ಯದಲ್ಲಿ ಇರುತ್ತಿರುವಂತಹ ಈ ಒಂದು ಅಫೇರ ಒಂದೇಳಿ ಇದ್ದರೆ ಒಳ್ಳೆಯದನ್ನ ಇರದೇ ಇದೇನು ಪ್ರಶ್ನೆ ಇಲ್ಲ. ಯಾಕಪ್ಪ ಅಂದರೆ ಇಂಥವ್ರನ್ನ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಾವೆ. ಮತ್ತು ಮನುಷ್ಯನ ಸ್ವಭಾವ ಯಾವಾಗಲೂ ವಿಕೃತ ಮನಸ್ಸು ಯಾವಾಗಲೂ ಕೆಟ್ಟದ್ದನ್ನು ಬಯಸ್ತಾ ಇರ್ತದೆ. ಆ ನೆಲೆಯಲ್ಲಿ ಇಂಥ ಮದುವೆ ಮತ್ತೇನೋ ಯಾರು ಯಾರ ಜೊತೆ ಅದಾರ ಏನದಾರ ಇವನ್ನ ನಡೀತಾ ಇರ್ತಾವ. ಆ ನೆಲೆಯಲ್ಲೇ ಇವರೇನೋ ಮಾತಾಡಿದ್ರೆ ತಿಳ್ಕೊಳ್ಳು. ಬಟ್ ರಾಹುಲ್ ಮತ್ತು ಪುನೀತ್ ಅವ್ರ ಜೋಡಿ ಮಾತ್ರ ನಿಶ್ಚಿತವಾಗಿಯೂ ಒಂದು ಹೊಸ ಒಂದು ಭಾರತಕ್ಕೆ ಒಂದು ಹೊಸ ರೀತಿಯಾದ ಸಂದೇಶ ಕೊಡುವಂಥದ್ದು, ಜೊತೆಗೆ ಇಲ್ಲಿ ಬಿದ್ದ ಸಮುದಾಯಕ್ಕೆ ಒಂದು ಎನ್ಕರೇಜ್ ಕೊಡುವಂಥದ್ದು ಆಗಬಹುದು. ಯಾಕಂದರೆ ಇಬ್ಬರು ಯಂಗ್ ಇದ್ದಾರೆ ರಾಜಕೀಯದಲ್ಲಿ, ಅವ್ರಿಗೆ 44 ವರ್ಷ, ಇವ್ರಿಗೆ 54-53 ವರ್ಷ ಇದ್ದಾವ. ಹೀಗಾಗಿ ರಾಜಕೀಯದಲ್ಲೆಲ್ಲ ಇದು ಹೆಂಗನ ಇವರು ಬಂದರೆ ಇನ್ನೂ ಒಳ್ಳೆ ಕೆಲಸ ಆದೀತು ಅಂತ ನಾವೆಲ್ಲ ನಂಬರು. ಏನಂತ ನೀವು ಇದಕ್ಕೆ ಪ್ರಣೀತಿ ಮತ್ತು ರಾಹುಲ್ ಮಧ್ಯೆ ಮದುವೆ ಆಗ್ಬೋದಾ, ಇನ್ನೂ ಚರ್ಚೆ ಮಾಡಿರಿ. ಆದರೂ ಸಂತೋಷ, ಆಗದಿದ್ದರೂ ಸಂತೋಷ, ಅವ್ರು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಮಾತ್ರ ಅವರ ಹಾವಭಾವಗಳಿಂದ ಅವರ ಮೇಲಿನ ಭೇಟಿ ಆಗುವಂಥ ಸಂದರ್ಭ ನೋಡಿದಾಗ ಅನ್ನಿಸ್ತಾ ಇದೆ. ಒಳ್ಳೆ ಗುಡ್ ಫ್ರೆಂಡ್ಸ್ ಇದ್ದಾರೆ, ಆಗಲಿ, ಒಳ್ಳೆ ಫ್ರೆಂಡ್ಶಿಪ್ ಇರಲಿ, ಅದು ಮದುವೆ ಪರಿವರ್ತನೆ ಆಗಲಿ ಅಂತ ಹಂಬಲಿಸ್ತಾ ಇಲ್ಲಿವರೆಗೆ ನಾವು ಮಾತಾಡಿದ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋದಕ್ಕೂ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಸತ್ಯಕ್ಕೆ ಆಗಿರಲಿ, ವಂದನೆಗಳು.